ಎಲ್ಲರಿಗೂ ನಮಸ್ಕಾರ, ಸಬಿರುಚಿಗೆ ಸ್ವಾಗತ. ನಾನಿವತ್ತು ಮಖಾನವನ್ನು ಉಪಯೋಗಿಸಿಕೊಂಡು ಒಂದು ಹೆಲ್ತ್ ಡ್ರಿಂಕ್ ಪೌಡರನ್ನು ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗೂ ಇರುತ್ತೆ, ಇದು ತುಂಬಾ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ಈ ಒಂದು ಪೌಡರನ್ನು ನೀವು ಪ್ರತಿದಿನ ಒಂದು ಲೋಟ ಹಾಲಲ್ಲಿ ಹಾಕ್ಕೊಂಡು ಕುಡಿತಾ ಬಂದರೆ ಆರೋಗ್ಯವಂತೂ ತುಂಬಾ ಚೆನ್ನಾಗಿರುತ್ತೆ. ಜಾಯಿಂಟ್ ಪೇಯ್ನ್ ಇರೋರಿಗಂತೂ ತುಂಬಾ ಒಳ್ಳೆಯ ಔಷಧಿ ಅಂತಲೇ ಹೇಳ್ಬೋದು ಇದು. ಈ ಒಂದು ಹಾಲನ್ನು ಮಕ್ಕಳು, ದೊಡ್ಡವರು ಎಲ್ಲರೂ ಇದನ್ನು ಕುಡಿಬೋದು. ಬನ್ನಿ, ಈ ಪೌಡರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸೋಂಪು ತಗೊಂಡಿದ್ದೀನಿ, 1 ಕಪ್ ಆಗುವಷ್ಟು ಬಾದಾಮಿ ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು ಎಳ್ಳು ತಗೊಂಡಿದ್ದೀನಿ, ಹಾಗೆ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಕೂಡ ತಗೊಂಡಿದ್ದೀನಿ. ಇಲ್ಲಿ ನಾನು ಮಖಾನ ತಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ, ಇದೊಂಥರ ಬೆಂಡ್ ಥರ ಇರುತ್ತೆ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೂ ಇದು ಒಳಗಡೆ ಹೋಗಿ ಹಾಗೆ ಇರುತ್ತೆ. ಬೆಂಡ್ ಯಾವ ಥರ ಇರುತ್ತೆ ಅದೇ ಥರ ಇರುತ್ತೆ. ಇದು ಕಮಲದ ಬೀಜ. ಇದು ಇವಾಗೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ನಾನು ತಗೊಂಡಿರುವಂಥ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಎಣ್ಣೆ ಏನು ಹಾಕಬೇಡಿ, ಹಾಗೆಯೇ ನೀವು ಇದನ್ನು ಡ್ರೈ ಆಗಿ ಚೆನ್ನಾಗಿ ಹುರ್ಕೋಬೇಕು. ಎಳ್ಳದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಷ್ಟರವರೆಗೆ ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಇದು ಫ್ರೈ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ಇದನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋಣ. ಇದೇ ಬಾಣಲಿಗೆನೆ ನಾವು ಗಸಗಸೆ ತಗೊಂಡಿದ್ದೀವಲ್ಲ, ಅದನ್ನು ಕೂಡ ಇದೇ ಬಾಣಲಿಗೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಗಸಗಸೆ ಹುರಿಬೇಕಾದ್ರೆ ಒಂದು ಒಳ್ಳೆ ಪರಿಮಳ ಬರುತ್ತೆ, ಅಷ್ಟರವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಇದು. ಇದನ್ನು ಕೂಡ ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋಣ. ಇವಾಗ ನಾನು ಅದೇ ಬಾಣಲಿಗೆ ನಾನು 1 ಸ್ಪೂನ್ ಆಗುವಷ್ಟು ಸೋಂಪು ತಗೊಂಡಿದ್ದೀನಲ್ಲ, ಅದನ್ನು ಕೂಡ ಹುರ್ಕೋಬೇಕು. ಸ್ವಲ್ಪ ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ, ಅಷ್ಟರವರೆಗೆ ನಾವು ಇದನ್ನು ಹುರ್ಕೊಂಡ್ರೆ ಸಾಕು. ನಾನಿಲ್ಲಿ ತಗೊಂಡಿರುವಂಥ ಪದಾರ್ಥಗಳನ್ನೆಲ್ಲ ಸಪ್ರೇಟಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ನಾನು ತಗೊಂಡಿರುವಂಥ ಬಾದಾಮಿಯನ್ನು ಹಾಕ್ಕೊಂಡು ಅದನ್ನು ಕೂಡ ನಿಧಾನವಾಗಿ ಚೆನ್ನಾಗಿ ಹುರ್ಕೋಬೇಕು. ಹುರಿದಿರುವಂಥ ಬಾದಾಮಿ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ನೀವೊಂದು ಫ್ರೈ ಮಾಡಿಕೊಂಡು ಒಂದು ತಿಂದು ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿದೆ, ಕ್ರಿಸ್ಪಿ ಆಗಬೇಕು, ಅಷ್ಟರವರೆಗೆ ನಾವು ಬಾದಾಮಿಯನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಅದೇ ಬಾಣಲಿಗೆ ನಾನು ಮಖಾನ ತಗೊಂಡಿದ್ದೀನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಇವಾಗ ನಾವು ನೋಡಬೇಕಾದ್ರೆ ಫಸ್ಟ್ ಬೆಂಡ್ ಥರ ಇರುತ್ತೆ. ಇದು ನಾವು ಉರಿತಾ ಉರಿತಾ ಇದು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ, ಅಷ್ಟರವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಎಣ್ಣೆಯನ್ನಾಗಲಿ ತುಪ್ಪವನ್ನಾಗಲಿ ಯಾವುದನ್ನು ಸೇರಿಸ್ಕೋಬೇಡಿ ಇದಕ್ಕೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ನೋಡಿ ಕ್ರಿಸ್ಪಿಯಾಗಿದ್ದ ಮಖಾನ ಈ ಥರ ಪೌಡರ್ ಆಗುತ್ತೆ ನೋಡಿ. ಇಷ್ಟಾದರೆ ಸಾಕು. ಇದೆಲ್ಲ ಇವಾಗ ಚೆನ್ನಾಗಿ ತಣ್ಣಗಾಗಬೇಕು. ಇವಾಗ ನಾನು ಈ ಬಾಣಲಿ ಬಿಸಿ ಇದೆಯಲ್ಲ, ಅದಕ್ಕೇ ನಾನು ಈ ಮಖಾನವನ್ನು ಹುರಿದು ನಾವು ಎತ್ತಿಟ್ಟಿರುವಂಥ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಬಾದಾಮಿ, ಗಸಗಸೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಈ ಬಾಣಲಿಗೆ ಹಾಕಿ, ಈ ಬಾಣಲಿಯಲ್ಲಿ ಬಿಸಿ ಇರುತ್ತಲ್ಲ, ಆ ಬಿಸಿಯಲ್ಲೇ ಇದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ನಾವು ಮಾಡೋದ್ರಿಂದ ಈ ಬಾಣಲಿ ನಿಧಾನವಾಗಿ ತಣ್ಣಗಾಗುತ್ತೆ. ಆವಾಗ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಗ್ರೈಂಡ್ ಮಾಡೋಕ್ಕೂ ತುಂಬಾ ಈಸಿ ಆಗುತ್ತೆ. ಇದ್ರ ಜೊತೆಗೇ ಸೋಂಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ತಣ್ಣಗಾದಮೇಲೆ ನಾನೊಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ನಾನು ಚಿಕ್ಕದ ಮಿಕ್ಸಿ ಜಾರ್ ತಗೊಂಡಿರೋದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೈಂಡ್ ಮಾಡಬೇಕಾದ್ರೆ ಮಿಕ್ಸಿ ಜಾರಲ್ಲೇ ನೀರಿನ ಅಂಶ ಇರಬಾರ್ದು, ಡ್ರೈ ಆಗಿರುವಂಥ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಇದೇ ಥರ ನಾನು ಉಳಿದಿರುವಂಥ ಎಲ್ಲ ಮಖಾನವನ್ನು ಪೌಡರ್ ಮಾಡ್ಕೊಳ್ತೀನಿ. ಇವಾಗೊಂದು ಮಿಕ್ಸಿಂಗ್ ಬೌಲಿಗೆ ಇದನ್ನು ಹಾಕಿ ಇಟ್ಕೊಳ್ಳೋಣ. ಇದನ್ನು ಗ್ರೈಂಡ್ ಮಾಡ್ತಾ ಇದ್ದಂಗೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಇದು. ನೋಡಿ, ಹಾಕಿ ಇಟ್ಕೊಂಡಿದ್ದೀನಿ. ಉಳಿದಿರುವಂಥ ಎಲ್ಲವನ್ನು ಇದೇ ಥರ ನಾನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲವನ್ನು ಈ ಮಿಕ್ಸಿಂಗ್ ಬೌಲಿಗೆ ಹಾಕಿ ಇಟ್ಕೊಳ್ಳೋಣ. ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ಳಿ, ಆವಾಗ ಪೌಡರ್ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ 1 ಕಪ್ ಆಗುವಷ್ಟು ಕಲ್ಲು ಸಕ್ಕರೆ ತಗೊಂಡಿದ್ದೀನಿ. ನೋಡಿ, ಈ ಥರ ಇರುತ್ತೆ. ಇದನ್ನೆಲ್ಲ ಪುಡಿ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನು ಹಾಕ್ಕೊಂಡಿರೋದು. ನೀವಿಲ್ಲಿ 1.5 ಕಪ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ 2 ಕಪ್ ಆದರೂ ಕಲ್ಲು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಆವಾಗ ಸ್ವೀಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇವಾಗ ಇದನ್ನು ಈ ಪೌಡರನ್ನು ಕೂಡ ಇದಕ್ಕೇನೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಲ್ಲು ಸಕ್ಕರೆ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಪೌಡರನ್ನು ನೀವು ನೀವು ತಕ್ಷಣನೇ ಇದರ ಮಿಕ್ಸ್ ಮಾಡ್ಕೊಂಡು ಬಾಟ್ಲಿಗೆ ತುಂಬಿಸಿ ಇಡಬೇಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ನೀವು ಈ ಥರ ಒಂದು ಬಾಟ್ಲ್ ತಕೊಂಡು ಅದಕ್ಕೆ ತುಂಬಿಸಿ ಇಟ್ಕೊಳ್ಳಿ. ಗ್ರೈಂಡ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿ ಇರುತ್ತಲ್ಲ ಅದು ಫುಲ್ಲು ತಣ್ಣಗಾಗಬೇಕು, ಇಲ್ಲಾಂದರೆ ಈ ಪೌಡರ್ ಎಲ್ಲ ಗಡ್ಡೆ ಗಡ್ಡೆ ಆಗಿಬಿಡುತ್ತೆ. ಇವಾಗ ನಾನು ನೋಡಿ ಈ ಥರ ಒಂದು ಬಾಟ್ಲನ್ನ ಹಾಕ್ಕೊಂಡು ತುಂಬಿಸಿ ಇಟ್ಕೊಂಡಿದ್ದೀನಿ ನೋಡಿ. ಇದು 1 ತಿಂಗಳವರೆಗೂ ಏನೂ ಆಗೋದಿಲ್ಲ, ಕೆಡೋದಿಲ್ಲ, ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮಕ್ಕಳು ದೊಡ್ಡವರು ಎಲ್ಲರೂ ಈ ಹಾಲನ್ನು ಕುಡಿಬೋದು. ಇದನ್ನು ಬಿಸಿ ಬಿಸಿ ಹಾಲಿಗೆ 1 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಪ್ರತಿದಿನ ಕುಡಿತಾ ಬಂದರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.